ಅದೇನೇ ಅವರು ಈ ತರ ಹೋಗ್ಬಿಟ್ಟು ದುಡ್ಡಿನ ಆಸೆಗೆ ಹೋಗ್ತಾರೆ ಅವರು ಜಾಬ್ ಆಫರ್ ಮಾಡ್ತಾರೆ ಈಗ ಎಸ್ಎಲ್ಸಿ ಆಗದೇ ಇರೋರಿಗೆ ಒಂದು 2 ಲಕ್ಷ 2.5 ಲಕ್ಷ ಕೊಡ್ತೀವಿ ಅಂದ್ರೆ ಅವರಿಗೆ ದುಡ್ಡಿನ ಆಸೆಗೆ ಹೊರದೇಶಕ್ಕೆ ಹೋಗಿ ರೆಡಿ ಆಗ್ತಾರೆ ಇಲ್ಲೊಂದು 2 ಲಕ್ಷ ಖರ್ಚು ಮಾಡ್ತಾರೆ ಅಲ್ಲಿ ಹೋದ ಮೇಲೆ ಅವರು ಇವರು ಹೇಳಿದ್ದೆ ಬೇರೆ ಡೇಟಾ ಎಂಟ್ರಿ ಅದು ಇದು ಅಂತ ಕೆಲಸ ಕರ್ಕೊಂಡು ಹೋಗಿ ಬೇರೆ ಕೆಲಸಕ್ಕೆ ಹಾಕ್ತಾರೆ ಅದಕ್ಕೆ ನಾನು ಮಾಧ್ಯಮದ ಮೂಲಕ ಹೇಳೋದು ಏನಂದ್ರೆ ಹೋಗುವವರು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಯಾವ ಏಜೆಂಟ್ ಫ್ರಾಡ್ ಯಾವ ಏಜೆಂಟ್ ಜೆನ್ಯುಯಿನ್ ಅದನ್ನ ನೋಡ್ಕೊಂಡು ಹೋದ್ರೆ ಒಳ್ಳೇದು ಅದೇ ಇದು ಕಾಂಬೋಡಿಯಾದ ಕೇಸು ಇದು ಈ ಹುಡುಗ ಅಶೋಕ್ ಅಂತ ಚಿಕ್ಕಮಗಳೂರು ಜಿಲ್ಲೆಯವರು ಎನ್ಆರ್ಪುರದವರು ಅವರು ಅಲ್ಲಿ ಹೋಗಿ ಕಾಂಬೋಡಿಯಾ ಕಂಪನಿಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ರು ಸೋ ಅವರು ಇದೆ ತರ ಇನ್ನೊಂದು ಕೋಲಾರದ ಹುಡುಗ ಕೂಡ ಇದೆ ಅವರನ್ನ ರೆಸ್ಕ್ಯೂ ಮಾಡಿ ಅವರು ಇವತ್ತು ಬರ್ತಾ ಇದ್ದಾರೆ ವಾಪಸ್ ಇವರನ್ನ ರೆಸ್ಕ್ಯೂ ಮಾಡಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಸೋ ಅವರನ್ನ ಏಜೆಂಟ್ ಏನೋ ಒಂದು ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಿ ಬೇರೆ ಒಂದು ಕಂಪನಿಗೆ ಹಾಕಿ ಇಲ್ಲಿಗಲ್ ಕೆಲಸನ ಮಾಡಿಸ್ತಾ ಇದ್ದರು ಅದನ್ನೆಲ್ಲ ಇದು ಮಾಡಿ ಇವನು ಮಾಡಕ ಆಗೋದಿಲ್ಲ ಅಂದಾಗ ಇವನಿಗೆ ಹಿಂಸೆ ಮಾಡಕ ಶುರು ಮಾಡಿದ್ರು ಮತ್ತೆ ಅವನು ವಾಪಸ್ ಬರಬೇಕಂದ್ರೆ ವಾಪಸ್ ಬರಕ್ಕೆ ಬಿಡ್ತಾ ಇರಲಿಲ್ಲ ಅವನ್ನ ಇನ್ನು ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡಕ ಶುರು ಮಾಡಿದ್ರು ಸೋ ಹಾಗೆ ಇವನ್ನ ಅದೆಲ್ಲ ದುಡ್ಡು ಏನು ಕೊಡೋದು ಬೇಡ ನಾವು ರಾಯಭಾರಿ ಕಚೇರಿ ಮೂಲಕ ನಾನು ಕರೆಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ರಾಯಭಾರಿ ಕಚೇರಿ ಹಾಗೂ ನಮ್ಮ ರಾಯಭಾರಿ ಕಚೇರಿ ದೆಹಲಿಯಲ್ಲಿರುವ ಕಾಂಬೋಡಿಯಾ ಎಂಬಸಿ ಹಾಗೂ ನಮ್ಮ ಎನ್ಆರ್ಐ ಅಫೇರ್ಸ್ ಕಾರ್ಯದರ್ಶಿಗಳು ವಿದೇಶಾಂಗ ಸಚಿವರು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಅವ್ರನ್ನ ಇವತ್ತು ಕರೆಸಿದ್ದೀವಿ ಇದೇ ರೀತಿ ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಆದರೆ ನಮಗೆ 2 ಕೇಸ್ ಬಂದಿದೆ ಅದಕ್ಕೆ ನಾನು ಮಾಧ್ಯಮದ ಮೂಲಕ ಹೇಳೋದೇನೆಂದರೆ ಹೋಗುವವರು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಯಾವ ಏಜೆಂಟ್ ಫ್ರಾಡ್ ಯಾವ ಏಜೆಂಟ್ ಜೆನ್ಯುಯಿನ್ ಅದನ್ನು ನೋಡ್ಕೊಂಡು ಹೋದರೆ ಒಳ್ಳೇದು ಅಲ್ಲ ಅದೇನೇ ಅವರು ಈ ತರ ಹೋಗ್ಬಿಟ್ಟು ದುಡ್ಡಿನ ಆಸೆಗೆ ಹೋಗ್ತಾರೆ ಅವರು ಜಾಬ್ ಆಫರ್ ಮಾಡ್ತಾರೆ ಈಗ ಎಸ್ಎಲ್ಸಿ ಆಗದೇ ಇರೋರಿಗೆ ಒಂದು 2 ಲಕ್ಷ 2.5 ಲಕ್ಷ ಕೊಡ್ತೀವಿ ಅಂದ್ರೆ ಅವರಿಗೆ ದುಡ್ಡಿನ ಆಸೆಗೆ ಹೊರದೇಶಕ್ಕೆ ಹೋಗಿ ರೆಡಿ ಆಗ್ತಾರೆ ಇಲ್ಲೊಂದು 2 ಲಕ್ಷ ಖರ್ಚು ಮಾಡ್ತಾರೆ ಅಲ್ಲಿ ಹೋದ ಮೇಲೆ ಅವರು ಇವರು ಹೇಳಿದ್ದೆ ಬೇರೆ ಡೇಟಾ ಎಂಟ್ರಿ ಅದು ಇದು ಅಂತ ಕೆಲಸ ಕರ್ಕೊಂಡು ಹೋಗಿ ಬೇರೆ ಕೆಲಸಕ್ಕೆ ಹಾಕ್ತಾರೆ ಆಗ ಇವರು ವಾಪಸ್ ಹೊರಕ್ಕೆ ಟ್ರೈ ಮಾಡ್ತಾರೆ ಆ ರೀತಿ ಆಗಿರೋದು ಕೇಸ್ ಹೌದೌದು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಕಾಂಪೌಂಡ್ ಇದ್ರೆ